ಇವತ್ತು ದಿನಾಂಕ 6/7/2024 ಶ್ರೀ ಸೈಯದ್ ಕಂಕಿ ಧಾರವಾಡ ಇವರು ಮೂರು ಪಂದ್ಯಾವಳಿಗಳಿಗೆ ಅಂದರೆ ಆಲ್ ಇಂಡಿಯಾ ಮೈಸೂರು ಟೂರ್ನಮೆಂಟ್ ಹಾಗೂ ಧಾರವಾಡ ಪಿಜನ್ ಟೂರ್ನಮೆಂಟ್ ಹಾಗೂ KPTC ಬೆಂಗಳೂರು ಪ್ರದೀಪ್ ಅವರು ನಡೆಸುವಂಥ ಈ ಮೂರು ಪಂದ್ಯಾವಳಿಗಳಿಗೆ ಇವರು ಬೆಳಗಿನ ಜಾವ 8 ಗಂಟೆಗೆ ಹಕ್ಕಿಯನ್ನು ಬಿಟ್ಟಿದ್ದರು. ಹಕ್ಕಿ ಬಿಟ್ಟ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ನಾಗರಾಜ್ ಮಾದರ್, ವಿನಾಯಕ್ ಸೇಠ್ ಹಾಗೂ ಯಮನಪ್ಪ ಇನ್ನು ಈ ಥರ ಉಳಿದಂತಹ ರೆಫ್ರಿಗಳು ಏನಿದ್ದಾರೆ ಬೆಳಗಿನಿಂದನೂ ಅವರ ಒಂದು ಶ್ರಮ ಏನಿದೆ ಎಲ್ಲರಿಗೂ ಖುಷಿ ತಂದುಕೊಟ್ಟಿದೆ. ಹಕ್ಕಿಯು ಬಿಟ್ಟ ಸಮಯದಿಂದ ಒಳ್ಳೆಯ ರೀತಿಯಾಗಿ ಯಾವುದೇ ಒಂದು ತೊಂದರೆ ಮಾಡಲಾರದೆ ಎಲ್ಲರ ಇಲ್ಲಿ ಬಂದಂಥ ಎಲ್ಲ ಶೋಕದಾರರ ಮನರಂಜಿಸಿ ಇವತ್ತು 6:52 ಈ ಹಕ್ಕಿ ಫಿನಿಷಿಂಗ್ ಮಾಡಿದೆ. ಅಂದರೆ ಒಟ್ಟು ಸಮಯ 10:52. ಸೈಯದ್ ಕಣಕಿಯವರು ನಮಗೆ ತೋರಿಸ್ಕೊಟ್ಟಂಥ ಏನಂದರೆ ಇವತ್ತು ಇವರು ಕುಳಿತುಕೊಳ್ಳುವಂತಹ ಸಮಯದಲ್ಲಿ ಈ ಹಕ್ಕಿ ಒಟ್ಟು ಸುಮಾರು ಒಂದು 40-50 ಬಾಜಿ ಅಂದರೆ ಏಟನ್ನು ಮಾಡಿ ಫಿನಿಷಿಂಗ್ ಮಾಡಿದಂತಹ ಏನು ಒಂದು ಕ್ಷಣ ಇದೆ ಎಲ್ಲರಿಗೊಂದು ರೋಮಾಂಚನಗೊಳಿಸುವಂಥ ಒಂದು ಕ್ಷಣ ಆಗಿದ್ದರಿಂದ ಎಲ್ಲರಿಗೂ ಸಂತೃಪ್ತಿ ಮಾಡಿದೆ ಈ ಹಕ್ಕಿ. ಇವರು ಸೈಯದ್ ಕಣಕಿಯವರು ಹಾಗೂ ಇವರು ಏನು ತೋರಿಸ್ಕೊಟ್ಟಿದ್ದಾರೆ ಅಂತಂದರೆ ಶ್ರಮಕ್ಕೆ ಯಾವತ್ತೂ ಸಹ ಪ್ರತಿಫಲ ಹೆಚ್ಚೇ ಸಿಗುತ್ತೆ ಅನ್ನುವಂಥ ಒಂದು ಸಂದೇಶ ಇವತ್ತು ಈ ಹಕ್ಕಿನೂ ನಮಗೆ ಕೊಟ್ಟಿದ್ದದೆ. ಅದಕ್ಕೆ ಯಾರೋ ಶೋಕ್ತಾ ಇದ್ದೀರಿ, ಒಳ್ಳೆ ರೀತಿಯಲ್ಲಿ ಪ್ರಮಾಣಿಕವಾಗಿ ಹಕ್ಕಿಯನ್ನು ಹಾರಿಸಿ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡುವುದಕ್ಕಿಂತಲೂ ಪ್ರತ್ಯಕ್ಷವಾಗಿ ನೋಡುವಂಥ ಇವತ್ತು ಈ ಹಕ್ಕಿಯಲ್ಲಿದೆ ಎಲ್ಲರಿಗೂ ಖುಷಿ ತಂದುಕೊಟ್ಟಿದೆ. ಇದೇ ಥರ ಮುಂದಿನ ದಿನಗಳಲ್ಲಿ ಇವರ ಹಕ್ಕಿ ಇನ್ನೂ ಹೆಚ್ಚಿನ ವೇಳೆ ಹಾರಿ ಈ ಧಾರವಾಡ ಜಿಲ್ಲೆಗೆ ಶೋಭೆ ತಂದುಕೊಡಲಿ ಹಾಗೂ ಇವತ್ತು ಏನು ಹಕ್ಕಿ ಹಾರಿದೆ ಈ ಧಾರವಾಡ ಜಿಲ್ಲೆಗೇನೆ ಒಂದು ಗೌರವ ತಂದುಕೊಟ್ಟಂಥ ಶೋಕಿ ಶುಭವಾಗಲಿ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಧಾರವಾಡ.